ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕಡಕ್ ಸಿನಿಮಾ ಡಿ ಫಿಫ್ಟಿ ನೈನ್ ವೀರ ಸಿಂಧೂರ ಲಕ್ಷ್ಮಣರ ಸಾಹಸ ಗಾಥೆ ಇದು ನಿಜಕ್ಕೂ ಹಬ್ಬದ ರಂಗನ್ನ ಹೆಚ್ಚು ಮಾಡುತ್ತೆ ಮೂರು ವರ್ಷಗಳ ಹಿಂದೆನೆ ಸಿಂಧೂರ ಲಕ್ಷ್ಮಣ ಸಿನಿಮಾ ಅನೌನ್ಸ್ ಆದಾಗ್ಲೆ ಜೋಶ್ ಹೈ ಆಗಿತ್ತು ಈಗ ಅದು ಶೇಪ್ ಅಪ್ ಆಗಿ ಕಾಟೇರ ಅಂತಹ ಒಂದು ದೊಡ್ಡ ಸಕ್ಸಸ್ ನಂತರ ಬರ್ತಾ ಇರೋದು ನೋಡಿದ್ರೆ ದೇರ್ ನೋ ಟರ್ನಿಂಗ್ ಬ್ಯಾಕ್ ಅಂತ ಗೊತ್ತಾಗ್ತದೆ ಪಕ್ಕ ಒಂದು ಹ್ಯಾಟ್ರಿಕ್ ಹೊಡಿಬೇಕು ಅಂತ ತರುಣ್ ಸುಧೀರ್ ಅವರು ಈ ಬಿಗ್ಗಿನ ತಮ್ಮ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ನಲ್ಲಿ ಬರ್ತಿರುವಂತಹ ಮೂರನೇ ಸಿನಿಮಾ ಆಗಿ ತರ್ತಾ ಇದ್ದಾರೆ ಸಿನಿಮಾಗೆ ಮೊದಲು ಉಮಾಪತಿ ಶ್ರೀನಿವಾಸ್ ಅವರು ಬಂಡವಾಳ ಹುಡುಬೇಕಾಗಿತ್ತು ಆದ್ರೆ ಸದ್ಯಕ್ಕೆ ಈ ಸಿನಿಮಾ ಶೈಲಜಾ ನಾಗ್ ಅವರ ಪಾಲಾಗಿದೆ ಸಿಂಧೂರ ಲಕ್ಷ್ಮಣ ಸಿನಿಮಾಗೆ ತರುಣ್ ಮತ್ತು ತಂಡ ತುಂಬಾ ಅಧ್ಯಯನ ಮಾಡಿದ್ರು ಅದ್ಯಾವುದು ವ್ಯರ್ಥ ಆಗಬಾರದು ಅನ್ನುವಂತಹ ಉದ್ದೇಶಕ್ಕೆ ಸಿನಿಮಾ ಸೆಟ್ಟೇ ಇರ್ತಾ ಇದೆ ಕಾಟೇರಾದ ದೊಡ್ಡ ಸಕ್ಸಸ್ ಈ ಸಿನಿಮಾ ಮೇಲೆ ಯಥೇಚ್ಛವಾಗಿ ಬಂಡವಾಳ ಹಾಕೋದಕ್ಕೆ ಖಂಡಿತ ಪ್ರೇರೇಪಣೆ ಕೊಡುತ್ತೆ ದರ್ಶನ್ ಅವರು ಐತಿಹಾಸಿಕ ರೋಲ್ಗಳಿಗೆ ಪರ್ಫೆಕ್ಟ್ ಮ್ಯಾಚ್ ಅನ್ನೋದು ಕೆ ಎಫ್ ಅಲ್ಲಿ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಈಗಾಗಲೇ ಮದಕರಿ ನಾಯಕ ಸಿನಿಮಾ ಮಾಡಬೇಕಿತ್ತು ಅದು ನಿಂತು ಹೋಗಿ ಸಿಂಧೂರ ಲಕ್ಷ್ಮಣ ಕೂಡ ನಿಂತಾಗ ಫ್ಯಾನ್ಸ್ ಗೆ ತುಂಬಾನೇ ನಿರಾಸೆ ಆಗಿತ್ತು ಆದ್ರೂ ಈಗ ಅವರ ಡಿ ಫಿಫ್ಟಿ ಏಟ್ ಅಂದ್ರೆ ಪ್ರೇಮ್ಸ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಸಿನಿಮಾ ಜೊ ಜೊತೆಗೆನೆ ಡಿ ಫಿಫ್ಟಿ ನೈನ್ ಅಲ್ಲಿ ಸಿಂಧೂರ ಲಕ್ಷ್ಮಣ ಆಗಿ ಕಾಣಿಸ್ಕೊಳ್ತಾ ಇರೋದು ಎಲ್ಲಾ ಬೇಸರಗಳನ್ನ ಒಂದೇ ಸಲ ದೂರ ಮಾಡಿದೆ ದರ್ಶನ್ ಅವರ ಕೆರಿಯರ್ ಗೆ ಮತ್ತು ಕೆ ಎಫ್ ಏ ಈ ಎರಡು ಸಿನಿಮಾಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ ಯಾಕಂದ್ರೆ ಈ ಎರಡು ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತಯಾರಾಗ್ತಾ ಇರೋದು ಅಂಡ್ ಸದ್ಯಕ್ಕೆ ಬರೀ ಹೇಳಿಕೆ ಅಥವಾ ಪ್ರಚಾರಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ತಯಾರಾಗ್ತಿವೆ ಸೊ ಅಂತಹ ಟೀಕೆಗಳನ್ನ ದೂರ ಮಾಡೋದಕ್ಕೆ ಈ ಸಿನಿಮಾಗಳು ಸಹಾಯ ಮಾಡಿ ಮತ್ತಷ್ಟು ಜನಕ್ಕೆ ಐತಿಹಾಸಿಕ ಮತ್ತು ಬಿಗ್ ಬಜೆಟ್ ಸಿನಿಮಾಗಳನ್ನ ಮಾಡೋದಕ್ಕೆ ಸ್ಫೂರ್ತಿ ಆಗ್ಬೇಕು ಕಮಿಂಗ್ ಟು ದ ಫಸ್ಟ್ ಲುಕ್ ನಿಜಕ್ಕೂ ಅಮೇಸಿಂಗ್ ಆಗಿದೆ ಬಂದೂಕಿನ ಜೊತೆಗೆ ಕೊಡಲಿ ಹಿಡಿದು ನಿಂತಿರುವಂತಹ ಯೋಧ ಕೆಲಗಡೆ ಇರುವಂತಹ ಶೂ ಮತ್ತು ಪಿಸ್ತೋಲ್ ಗಳನ್ನ ನೋಡಿದ್ರೆ ಪರಂಗಿಯರ ಬಂದೂಕು ಮತ್ತು ತುಳಿತವನ್ನ ಧಿಕ್ಕರಿಸಿ ಅದರ ಮೇಲೆ ನಿಂತಿರುವಂತಹ ವೀರನ ಹಾಗೆ ಬಾಸವಾಗ್ತಾ ಇದೆ ತುಂಬಾ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಗಳನ್ನ ಹುಟ್ಟಾಗ್ತದೆ ಮತ್ತೆ ಸಿನಿಮಾಗ್ ಇನ್ನು ಟೈಟಲ್ ನ ಫಿಕ್ಸ್ ಮಾಡಿಲ್ಲ ಬಟ್ ಒಂದು ಸಾಹಸ ಗತೆಯನ್ನೇ ಹೇಳೋದಕ್ಕೆ ಹೊರಟಿದ್ರೆ ತರುಣ್ ಅಂಡ್ ಹರಿಕೃಷ್ಣ ಅವರು ತುಂಬಾ ಒಳ್ಳೆ ಚಾಯ್ಸ್ ಅದರಲ್ಲೂ ಹಿಸ್ಟಾರಿಕಲ್ ಸಿನಿಮಾಸ್ ಅಂದ್ರೆ ದ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು ಇನ್ನು ಪ್ರೊಡಕ್ಷನ್ ವಿಷಯಕ್ಕೆ ಬಂದ್ರೆ ಯಜಮಾನ ಮತ್ತು ಕ್ರಾಂತಿ ಸಿನಿಮಾಗಳನ್ನ ಜೊತೆಯಾಗಿ ಮಾಡಿದ ಮೀಡಿಯಾ ಹೌಸ್ ತಮ್ಮ ಪಯಣನ ಡಿ ಫಿಫ್ಟಿ ನೈನ್ ಜೊತೆಗೆ ಮುಂದುವರಿಸಿದ್ದಾರೆ ಐ ತಿಂಕ್ ಇದು ಅವರ ಪ್ರೊಡಕ್ಷನ್ ಇಂದ ಬರ್ತಿರುವಂತಹ ಬಿಗ್ ಬಜೆಟ್ ಸಿನಿಮಾ ಆಗಿ ನಿಲ್ಬಹುದು ಯಾಕಂದ್ರೆ ಹಿಸ್ಟಾರಿಕ್ ಸಿನಿಮಾಗಳು ಅದನ್ನ ಡಿಮ್ಯಾಂಡ್ ಮಾಡುತ್ತೆ ತರುಣ್ ಅವರು ಆಲ್ರೆಡಿ ಹ್ಯಾಟ್ರಿಕ್ ಹೊಡೆದಿದ್ದಾರೆ ವಿತ್ ಚೌಕಾ ರಾಬರ್ಟ್ ಮತ್ತು ಕಾಟೇರಾ ಆ್ಯಂಡ್ ಕಾಟೆರ ಸಿನಿಮಾದ ಸಕ್ಸಸ್ ಖಂಡಿತ ಇವರ ಜವಾಬ್ದಾರಿ ಹೆಚ್ಚಿದೆ ಅಷ್ಟೇ ಅಲ್ಲ ಈ ಕಾಂಬೋ ಮೇಲೆ ಕೂಡ ಅಷ್ಟೇ ಹೋಪ್ಸ್ ಇದೆ ದೊಡ್ಡ ಜವಾಬ್ದಾರಿ ದೊಡ್ಡ ಸಿನಿಮಾ ಈ ಎಕ್ಸ್ಪೆಕ್ಟೇಷನ್ಸ್ನ ತರುಣವರು ಪುಲ್ ಆಫ್ ಮಾಡಲಿ ಆ್ಯಂಡ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇಂಥ ಚಾಲೆಂಜಿಂಗ್ ರೋಲ್ಗಳು ಮತ್ತಷ್ಟು ಸಿಗಲಿ ಚಾಲೆಂಜಿಂಗ್ ರೋಲ್ಗಳಲ್ಲಿ ಮಿಂಚಿ ಮತ್ತಷ್ಟು ಮೈಲ್ ಸ್ಟೋನ್ ಗಳನ್ನ ಹುಟ್ಟಾಗ್ತಾನೆ ಇರ್ರಿ ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ ಡೇ ಟು ಅವರ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಮತ್ತಿನ್ ಯಾವ್ದಾದ್ರು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕರೆ ನಾನಿ ಮುಂದೆ ಮತ್ತೆ ಬರ್ತೀನಿ ಕಂಟೆಂಟ್ ಬರ್ದಿರೋದು ನಿತಿನ್ ಮತ್ತು ಅದಕ್ಕೆ ಧ್ವನಿ ಆಗಿರೋದು ಮನು ಸೈನಿಂಗ್ ಆಫ್